ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಟೆಕ್ನಿಕಲ್ ಗೆಳೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಗೆಳೆಯರೇ, ನಾನು ನಿಮಗೆ ಇವತ್ತು ವಾಟ್ಸಪ್ನಲ್ಲಿ ಒಂದು ಇತ್ತೀಚೆಗೆ ಒಂದು ಕೋಡ್ ಬರ್ತಾ ಇದೆ, ಅದನ್ನ ಎಲ್ಲರೂ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ *121* ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆ್ಯಶ್ ಈ ಥರ ನಿಮ್ಮ ವಾಟ್ಸಪ್ನಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೇಳಿದರೆ ಅದನ್ನ ಟ್ರೈ ಮಾಡೋಕ್ಕೂ ಹೋಗಬೇಡಿ. ಅದರಿಂದ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಈ ವಿಡಿಯೋನ ಮುಗಿಯ ತನಕ ನೋಡಿ. ಮತ್ತು ಹಲೋ ಗೆಳೆಯರೇ, ನಾನು ನಿಮ್ಮ ಶಿವಕುಮಾರ್, ನೀವು ನೋಡ್ತಾ ಇದ್ರೆ ಟೆಕ್ನಿಕಲ್ ಗೆಳೆಯ. ಬನ್ನಿ ಶುರು ಮಾಡೋಣ. ಹಾ ಗೆಳೆಯರೆ, ನಾನು ನಿಮಗೆ ಇವತ್ತು ವಾಟ್ಸಪ್ನಲ್ಲಿ ಈ ನಂಬರ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಸಂಪೂರ್ಣವಾಗಿ ಕೇಳಿ. ಮೊದಲು ನಿಮ್ಮ ಫ್ರೆಂಡ್ ನಿಮ್ಮ ಮೊಬೈಲ್ ಫೋನ್ ಪ್ಯಾಡ್ ಇರ್ತಲ್ಲ, ನೀವು ಕಾಲ್ ಮಾಡ್ತಿರಲ್ಲ ಆ ಪ್ಯಾಡಲ್ಲಿ ಹೋಗಿ ಈ ಕೋಡ್ನ ಹಾಕ್ತಾರೆ. *121* ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಲಾಸ್ಟಿಗೆ ಹ್ಯಾಶ್ ಅಂತ ಟೈಪ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ಒಂದು ಮೆಸೇಜ್ ಬರಬೇಕಾಗಿದ್ದರೆ ಅದು ನಿಮಗೆ ಬರುತ್ತೆ. ನಿಮಗೆ ಬಂದು ಆದಮೇಲೆ ಅದು ಅವರಿಗೆ ಪಾಸ್ ಆಗುತ್ತೆ. ಅದನ್ನ ಹೇಳ್ತಿದ್ದೀನಿ. ಅದು ಹೇಗಪ್ಪ ಅಂತಂದರೆ ಅವರು ನಿಮ್ಮ ಫ್ರೆಂಡು ನಿಮ್ಮ ಮೊಬೈಲ್ ನಂಬರಲ್ಲಿ ಈ ಕೋಡ್ನ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಆದಮೇಲೆ ಅವರು ತಮ್ಮ ವಾಟ್ಸಪ್ ಓಪನ್ ಮಾಡ್ತಾರೆ. ಅವರು ಆ ವಾಟ್ಸಪ್ನಲ್ಲಿ ತಮ್ಮ ಅಕೌಂಟ್ನ ಲಾಗೌಟ್ ಮಾಡ್ತಾರೆ ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಅವರಲ್ಲಿ ಹಾಕ್ತಾರೆ. ಹಾಕಿ ಸೆಂಡ್ ಓಕೆ ಅಂತ ಕ್ಲಿಕ್ ಮಾಡ್ತಾರೆ. ಅದರಲ್ಲಿ ಒಂದು OTP ಬರುತ್ತೆ. ಆ OTP ನಿಮಗೂ ಬರುತ್ತೆ. ಇದ್ರ ನಿಮ್ಮ ಅದ್ ಮತ್ತು ಅದನ್ನ ಲಿಂಕ್ ಮಾಡಿರ್ತಾರಲ್ಲ ಆ ಲಿಂಕಿಂಗ್ ಕೋಡ್ ಜೊತೆ ನಿಮ್ಮ ಮೊಬೈಲಲ್ಲಿ ಬಂದು ಆ ಕೋಡು ಏನು ಬಂದಿರ್ತಲ್ಲ ಅದೇ ಕೋಡು ಇಲ್ಲಿ ಕಾಪಿ ಮತ್ತು ಪೇಸ್ಟ್ ಆಗಿಬಿಡುತ್ತೆ. ಈ ಥರ ಪೇಸ್ಟ್ ಆಗೋದ್ರಿಂದ ಅವರಿಗೆ OTP ಹೋಗಲ್ಲ, ಆದರೂ ಅವರಿಗೆ ಅದರಿಂದ ಜನ್ರೇಟ್ ಆಗಿ ಅವರು ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಅಕೌಂಟಲ್ಲಿ ಲಾಗಿನ್ ಆಗಿಬಿಡ್ತಾರೆ ಮತ್ತು ನಿಮ್ಮನ್ನು ಲಾಗೌಟ್ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹತ್ರನೇ ಇರುತ್ತೆ, ಆದರೆ ನಿಮಗೆ ಗೊತ್ತಿಲ್ಲದಾಗೆ ಅದು ಲಾಗೌಟ್ ಆಗಿಬಿಡುತ್ತೆ. ಈ ಥರ ನಿಮ್ಮ ಫ್ರೆಂಡ್ಸು ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ. ಇದನ್ನ ಹೇಗೆ ಆಫ್ ಮಾಡ್ಬೇಕಂತ ಹೇಳ್ತಿದ್ದೀನಿ. ಅದಕ್ಕೆ ನಿಮ್ಮ ಮತ್ತೆ ಮೊಬೈಲ್ ಪ್ಯಾಡಲ್ಲಿ ಹೋಗಿ *121# ಇಷ್ಟು ಟೈಪ್ ಮಾಡಿ ಇದ್ರೆ ಸಾಕು. ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಕೋಡ್ ರಿಜಿಸ್ಟರ್ ಆಗಿದ್ದರೆ ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಇದು ಹೇಗಪ್ಪ ಅಂದರೆ ಕಾಲ್ ಡೈವರ್ಷನ್ ಇದ್ದಂಗೆ, ಕಾಲ್ ಹೇಗೆ ಡೈವರ್ಷನ್ ಮಾಡ್ತಾವಲ್ಲ ಆವಾಗ ಅದೇ ಹಾಗೆ ಮೆಸೇಜ್ನು ಡೈವರ್ಷನ್ ಮಾಡುತ್ತೆ. ನೀವು ಯಾರಿಗಾದರೂ ಸ್ವಲ್ಪ ಕಾಡಿಸ್ಬೇಕು ಅಂತವ ಟ್ರೈ ಮಾಡಬೇಕಂದ್ರೆ ಇದನ್ನ ಟ್ರೈ ಮಾಡ್ಬೋದು. *121* ನೀವು ಯಾವುದೇ ಒಂದು ಯಾರದೋ ಒಂದು ಮೊಬೈಲ್ ನಂಬರ್ನ ನಿಮಗೆ ಅವ್ರ ಮೆಸೇಜ್ ನೋಡ್ಬೇಕಂತಂದರೆ ಅವ್ರ ಮೊಬೈಲ್ ನಂಬರ್ ಹಾಕಿ ಲಾಸ್ಟಿಗೆ ಹ್ಯಾಶ್ ಅಂತ ಟೈಪ್ ಮಾಡಿ ಇಷ್ಟೇ. ಇದಾದಮೇಲೆ ಅದು ಆ್ಯಕ್ಟಿವ್ ಆಗುತ್ತೆ. ಅದನ್ನ ನಿಮ್ಮ ಮೊಬೈಲಲ್ಲಿ ಯಾವುದೋ ಒಂದು ಮೆಸೇಜ್ ಬಂದರೆ ಅವ್ರಿಗೂ ಹೋಗುತ್ತೆ ನಿಮಗೂ ಹೋಗುತ್ತೆ. ಈ ಥರ ನೀವು ಅವ್ರ ಮೆಸೇಜನ್ನು ನೋಡ್ಬೋದು. ಇದು ನಿಮ್ಮ ನಿಮಗೆ ಪರ್ಸ್ನಲ್ಲಾಗಿ ಬೇಕಾಗಿದ್ರೆ ಅಷ್ಟೇ. ನೀವು ಯಾರ್ಯಾರು ಚೆಕ್ ಮಾಡಿದರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಹುಷಾರಿರಿ. ಇದು ನಂದು ಸ್ವಲ್ಪ ಅಡ್ವೈಸ್ ಅಷ್ಟೇ, ವಾರ್ನಿಂಗ್ ಅಲ್ಲ, ಅಡ್ವೈಸ್ ಕೊಡ್ತಾ ಇದ್ದೀನಿ. ತಪ್ಪು ತಿಕ್ಕೋಬೇಡಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನನ್ನ ಈ ವಾರ್ನಿಂಗ್ ನಿಮಗೆ ಇಷ್ಟ ವಾರ್ನಿಂಗ್ ಅಥವಾ ಏನಾದರೂ ತಿಳ್ಕೊಳ್ಳಿ ಈ ವಿಡಿಯೋನ. ಈ ಥರ ಇದು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬಿಹೈಂಡ್ ದ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ನಮ್ಮನ್ನ ಫಾಲೋ ಮಾಡುವುದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ, ಅದ್ರ ಮುಖಾಂತರ ನೀವು ಫಾಲೋ ಮಾಡ್ಬೋದು. ಮತ್ತು ನಿಮಗೆ ಇದರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನಂತರ ರಿಪ್ಲೈ ಮಾಡ್ತೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಜವಾದ ಪ್ರೀತಿ ಯಾವಾಗಲೂ ಹುಡ್ಕೊಂಡು ಬರುತ್ತೆ. ನಮ್ಮದು ಬಂದಿತ್ತು ಮದುವೆ ಕಾರ್ಡ್ ತಗೊಂಡು, ಹೇಳ್ತಾ ಇತ್ತು, ಅಣ್ಣ ನೀವು ನನ್ನ ಮದುವೆಯಲ್ಲಿ ನನ್ನ ಅಣ್ಣನ ಥರ ಓಡಾಡಬೇಕು ಅಂತ. ಏನು ಹೇಳಂದ್ರಿ ಅದಕ್ಕೆ?